ಡಿಜಿಹಳ್ಳಿ ಕೆಜಿಹಳ್ಳಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಮೇಯರ್ ಗೆ ಇದೀಗ ಮತ್ತೆ ಢವಡವ ಶುರುವಾಗಿದೆ ಎಸ್ ಮಾಜಿ ಮೇಯರ್ ಸಂಪತ್ ರಾಜ್ ಗೆ ನೋಟಿಸ್ ಅನ್ನು ಈಗ ನೀಡಲಾಗಿದೆ ಡಿಜಿಹಳ್ಳಿ ಕೆಜಿಹಳ್ಳಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಮೇಯರ್ ಗೆ ಮತ್ತೆ ಢವಡವ ಶುರುವಾಗಿದೆ ಮಾಜಿ ಮೇಯರ್ ಸಂಪತ್ ರಾಜ್ ಗೆ ಮತ್ತೆ ನೋಟಿಸ್ ಅನ್ನು ನೀಡಲಾಗಿದೆ ಮೊಬೈಲ್ ವಶಕ್ಕೆ ಪಡೆದುಕೊಂಡಿದ್ರು ತನಿಖಾಧಿಕಾರಿಗಳು मोबाइल ना सिम कार्ड मात्र कोट्टु कळुहिसिदरु सीसीबी मोबाइल ना वशक्के पडेदुकोंडिद्रु मोबाइल ना सिम कार्ड ना मात्र कोट्टु मोबाइल ना तम्म बळिये इट्कोंडिद्रु नाळे विचारणेगे हाजरागुवंते मत्ते सीसीबी नोटिस अन्नु कोट्टिदे वाट्सएप मूलक संपत् राज माजी मेयर संपत् राज गे सीसीबी नोटिस अन्नु कळुहिसिदे याकंद्रे नोटिस अन्नु कोडोदक्के होदाग संपत् राज मनेयल्लि इरलिल्ल साकष्टु बारी नोटिस कोडक्के होदागू कूड मनेयल्लि इरलिल्ल कळेद ओंदु वारदिंद मने कड़े तलेने हाकिला माजी मेयर संपत् राज हिंदे संपत् राज आप्त अरुण कूड़ा बंधन मत्ते एरडने बारिगे संपत् राज गे सीसीबी नोटिस अन्ना कोट्टिदे वाट्सएप मूलक सीसीबी संपत् राज गे नोटिस अन्ना कळिसिद्दारे याकंद्रे वाट्सएप मूलक कोडोदक्के एनकंद्रे नेरवागि कोडोदक्के अंत होदाग संपत् राज मनेयल्लि इरलिल्ल कळेद ओंदु वारदिंद आत मने कूड़ा तले हाकिल्ल ಆದ್ರಿಂದ ಸಿಸಿಬಿ ಮತ್ತೆ ವಿಚಾರಣೆಗೆ ಬರಬೇಕು ಅಂತ ಹೇಳಿ ವಾಟ್ಸ್ಆಪ್ ನಲ್ಲಿ ಸಂಪತ್ ರಾಜ್ ಗೆ ನೋಟಿಸ್ ಅನ್ನು ಕಳಿಸಿದ್ದಾರೆ ಎಸ್ ಇದರ ಬಗ್ಗೆ ಇನ್ನೊಂದಷ್ಟು ಮಾಹಿತಿಯನ್ನು ಕೊಡುತ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಆಶಿಕ್ ಒಂದು ಕಡೆ ಮಾಜಿ ಮೇಯರ್ ಗೆ ಮತ್ತೆ ನಡುಕ ಶುರುವಾಗಿದೆ ಯಾಕಂದ್ರೆ ಎರಡನೇ ಬಾರಿಗೆ ಸಿಸಿಬಿ ನೋಟಿಸ್ ಅನ್ನು ಕೊಟ್ಟಿದೆ ಸಂಪತ್ ರಾಜ್ ಗೆ ಏನೆಲ್ಲ ಹೆಚ್ಚಿನ ಮಾಹಿತಿ ಇದೆ ಆಶಿಕ್ ಹೌದು ಸಿಂಧೂರ ಏನು ಆ ಡಿಜೆಹಳ್ಳಿ ಕೆಜೆಹಳ್ಳಿ ಗಲಭೆ ಪ್ರಶ್ನೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಇದೀಗ ಮತ್ತೆ ಏನು ಮಾಜಿ ಬಿಬಿಎಂಪಿ ಮಾಜಿ ಮೇಯರ್ ಆಗಿರುವಂತಹ ಸಂಪತ್ ರಾಜ್ ಅವರಿಗೆ ಸಿಸಿಬಿ ತನಿಖಾಧಿಕಾರಿಗಳು ನೋಟಿಸ್ ಕೊಟ್ಟಿರುವಂತದ್ದು ಪ್ರಮುಖವಾಗಿ ಹಿಂದೆ ಅವರನ್ನ ಮೊದಲೊಂದು ಬಾರಿ ಸಿಸಿಬಿ ಅಧಿಕಾರಿಗಳು ವಿಚಾರಣೆಯನ್ನ ಕರೆಸಿ ವಿಚಾರಣೆಯನ್ನ ಕೂಡ ನಡೆಸಿತ್ತು ಈ ಸಂದರ್ಭದಲ್ಲಿ ಅವರ ಬಳಿ ಇದ್ದಂತಹ ಮೊಬೈಲ್ ಅನ್ನು ಕೂಡ ಸಿಸಿಬಿ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡಿದ್ರು ಈ ಸಂದರ್ಭದಲ್ಲಿ ಸಂಪತ್ ರಾಜ್ ಅವರ ಸಿಮ್ ಕಾರ್ಡ್ ಅನ್ನು ಅವ ವಾಪಸ್ ಕೊಡಿ ಅನ್ನುವಂತ ಒಂದು ಮನವಿ ಮಾಡಿದ್ರು ಹೀಗಾಗಿ ಅವರ ಮನೆಗೆ ಸ್ಪಂದಿಸಿದಂತ ಸಿಸಿಬಿ ಅಧಿಕಾರಿಗಳು ಸಿಮ್ ಕಾರ್ಡ್ ಅನ್ನು ಕೊಟ್ಟು ಅವರನ್ನು ಕಳುಹಿಸಿಕೊಟ್ಟಿದ್ರು ಆದ್ರೆ ಅದಾದ ಬಳಿಕ ತನಿಖೆ ಏನು ತೀವ್ರಗೊಂಡಂತ ಸಂದರ್ಭದಲ್ಲಿ ಕೆಲವೊಂದು ಅಂದ್ರೆ ಈ ಸಂಪತ್ ರಾಜ್ ಅವರ ಆಪ್ತ ಅರುಣ್ ರಾಜ್ ಯಾರಿದ್ದಾನೆ ಆತನನ್ನ ವಶಕ್ಕೆ ತೆಗೆದುಕೊಳ್ತಾರೆ ಆತನ ಬಳಿ ಒಂದಿಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾರೆ ಅದಾದ ಬಳಿಕ ಅರುಣ್ ರಾಜ್ ಅನ್ನು ಬಂಧನಕ್ಕೊಳಪಡಿಸುತ್ತಾರೆ ಇದೀಗ ಮತ್ತೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಪತ್ ರಾಜ್ ಅವರಿಗೆ ನೋಟಿಸ್ ಕೊಟ್ಟಿರುವಂತದ್ದು ಪ್ರಮುಖವಾಗಿ ಅವರು ಹೇಳೋ ಕಾರಣ ಏನು ಅಂತಂದ್ರೆ ಯಾವಾಗ ಡಿಜೆಹಳ್ಳಿ ಕೆಜೆಹಳ್ಳಿ ಅನ್ನೋ ಗಲಭೆ ನಡೆಯ ಆ ಘಟನೆ ನಡೆಯುತ್ತೋ ಆ ಘಟನೆ ನಡೆದಂತ ಆ 100 ಮೀಟರ್ ಸರೌಂಡಿಂಗ್ಸ್ ಅಲ್ಲೇ ಇವರ ಯಾರು ಸಂಪತ್ ರಾಜ್ ಅವರು ಇದ್ರು ಅನ್ನುವಂತದ್ದು ಸಿಸಿಬಿ ತನಿಖಾಧಿಕಾರಿಗಳ ಒಂದು 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 ತನಿಖೆಯ ಸಾರಾಂಶ ಹೀಗಾಗಿ ಮತ್ತೊಂದು ಬಾರಿ ಅವರನ್ನ ತನಿಖೆಗೆ ನಡೆಸಿ ಏನು ವಿಚಾರಣೆ ನಡೆಸೋದಕ್ಕೆ ಕರೆಸಿಕೊಂಡಿರುವಂತದ್ದು ನಾಳೆ ಬೆಳಿಗ್ಗೆ 10 ಗಂಟೆಗೆ ಸಿಸಿಬಿ ಕಚೇರಿಗೆ ಆಗಮಿಸಿ ಅಂತ ಅವರು ಹೇಳಿದ್ದಾರೆ ಆದ್ರೆ ಕಳೆದ ಒಂದು ಬಾರಿ ಕಳೆದ ಒಂದು ವಾರದಿಂದ ಅವರು ಮನೆಯಲ್ಲಿಲ್ಲ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಅದು ಯಾಕೆ ಅವರು ಮನೆಯಲ್ಲಿಲ್ಲ ಅಂತ ಆ ಬಗ್ಗೆ ವಿಚಾರಣೆ ನಡೆಸ್ತಾ ಹೋದಾಗ ಅವರು ಏನು ನಗರದ ಬೋರಿಂಗ್ ಆಸ್ಪತ್ರೆಯಲ್ಲಿ ಕೋವಿಡ್ ಪಾಸಿಟಿವ್ ಆಗಿ ಚಿಕಿತ್ಸೆಯನ್ನು ಕೂಡ ಪಡೆಯುತ್ತಾ ಇದ್ದಾರೆ ಸಿಂಧೂರ ಓಕೆ ರೈಟ್ ಥ್ಯಾಂಕ್ ಯು ಆಶಿಕ್ ಇನ್ನು ಮಾಜಿ ಮೇಯರ್ ಸಂಪತ್ ರಾಜ್ ಅವರಿಗೆ ಕೊರೋನಾ ಪಾಸಿಟಿವ್ ಆಗಿರೋದ್ರಿಂದ ನಾಳೆಗೆ ವಿಚಾರಣೆಗೆ ಹಾಜರಾಗೋದು ಖಂಡಿತವಾಗ್ಲೂ ಕಷ್ಟ ಇದೆ ನಾಳೆ ವಿಚಾರಣೆಗೆ ಹಾಜರಾಗೋಕೆ ಆಗೋದಿಲ್ಲ ನೋಡಬೇಕು ಸಿಸಿಬಿ ಮತ್ತೆ ಯಾವ ಮುಂದಿನ ಅಂತದಲ್ಲಿ ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ನೀಡುತ್ತೆ ಅಥವಾ ನೋಟಿಸ್ ನೀಡಿರೋದಕ್ಕೆ ಸಂಪತ್ ರಾಜ್ ಅವರು ತಮ್ಮ ಏನು ಕೊರೋನಾ ಪಾಸಿಟಿವ್ ಆಗಿರೋದ್ರಿಂದ ಏನು ಹೇಳ್ತಾರೆ ಏನು ಉತ್ತರವನ್ನ ಕೊಡ್ತಾರೆ ಅನ್ನೋದನ್ನ ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗುತ್ತೆ